ರೇವಂತ್ ರೆಡ್ಡಿ ಅಧಿಕಾರ ಹಿಡಿದ ನಂತರ ಕಾಂಗ್ರೆಸ್ 9 ಸ್ಥಾನಗಳನ್ನು ತೆಲಂಗಾಣದಲ್ಲೂ ಕೂಡ ಗೆದ್ದುಕೊಳ್ತಾ ಇದೆ. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದಲ್ಲಿ ಗೆಲುವಿನತ್ತ, 91 ವೆಂಕಟಗಿರಿಗೌಡರು, 96 ಅನಂತಕುಮಾರ್, 19-24 ತೇಜಸ್ವಿ ಸೂರ್ಯ. ಬೆಂಗಳೂರು ದಕ್ಷಿಣ ಬಿಜೆಪಿಯ ಭದ್ರಕೋಟೆ ಅನ್ನೋದು ಇನ್ನೊಮ್ಮೆ ಸಾಬೀತಾಗಿದೆ. 210,000 ಮತಗಳ ಅಂತರದಿಂದ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದಲ್ಲಿ ಭರ್ಜರಿ ಗೆಲುವು. ರಾಮಲಿಂಗಾರೆಡ್ಡಿ ಅವರಿಗೆ ಹ್ಯೂಜ್ ಸೆಟ್ ಬ್ಯಾಕ್. ವಿಧಾನಸಭಾ ಚುನಾವಣೆಯಲ್ಲಿ ಸೌಮ್ಯಾರೆಡ್ಡಿ ಸೋತಿದ್ರು ಕೆಲವೇ ಮತಗಳ ಅಂತರದಿಂದ. ಲೋಕಸಭೆಯಲ್ಲೂ ಕೂಡ 210,000 ಮತಗಳ ಅಂತರದಿಂದ ಸೌಮ್ಯಾರೆಡ್ಡಿ ಸೋತಿದ್ದಾರೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಲೀಡ್ 100,000 ಬಂತು. 1,00,000 ದಾಟಿದ ಲೀಡ್ಗಳು ಗೆಲುವು ಅಂತ, ಗೆಲುವು ಕನ್ಸಾಲಿಡೇಟ್ ಆಗ್ತವೆ. ಸಾಗರ್ ಖಂಡ್ರೆ ಹ್ಯೂಜ್ ವಿಕ್ಟ್ರಿ ಅಜಿತ್. ಹೌದು, ಅವರೇ ರಾಜಕಾರಣಕ್ಕೆ ಹೊಸಬ. ಭಗವಂತ ಖೂಬ 2 ಗೆದ್ದಿದ್ರು, ಕೇಂದ್ರ ಸಚಿವರಾಗಿದ್ದರು. ಬಿಜೆಪಿಯ ಒಳ ಜಗಳ ಹ್ಯಾಸ್ ಬಿಕಮ್ ಕಾಸ್ಟ್ಲಿ ಫಾರ್ ಬಿಜೆಪಿ ಬೀದರ್. ಅರುಣಾಚಲ್ ಪಶ್ಚಿಮ ಕಿರಣ್ ರಿಜಿಜು ಕೇಂದ್ರ ಸಚಿವ ಗೆಲುವು. ಬಾಗಲಕೋಟೆ ಪಿಸಿ ಗದ್ದಿಗೌಡರ್ ಮುನ್ನಡೆ. ಸಾಗರ್ ಖಂಡ್ರೆ ಮುನ್ನಡೆ. ಒಂದು ಲಕ್ಷ 41,808 ಮತಗಳಿಂದ ಡಾಕ್ಟರ್ ಮಂಜುನಾಥ್ ಮುನ್ನಡೆ. ಹಾಸನ ನಿಧಾನವಾಗಿ ಜೆಡಿಎಸ್ನ ಕೈ ಬಿಡ್ತಾ ಇದೆ. ಒಂದೊಂದೇ ಹೆಜ್ಜೆ ಕಾಂಗ್ರೆಸ್ನ ಬುಟ್ಟಿಗೆ ಜಾರ್ತಾ ಇದೆ ಹಾಸನ. ಗೊತ್ತಿಲ್ಲ ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ಆದರೆ ಹಾಸನ ಸೋತ್ರೆ ಒಳ್ಳೆಯದು ಅನ್ನೋದನ್ನು ದೇವೇಗೌಡ ಕುಟುಂಬ ಯೋಚನೆ ಮಾಡ್ತಾರೆ. ಗೆದ್ದರೆ ಸಮಸ್ಯೆಗಳು ಜಾಸ್ತಿ, ಸಮಸ್ಯೆಗಳು ಜಾಸ್ತಿ. ಸೋತ್ರೆ ಒಳ್ಳೆಯದು ಅನ್ನೋದನ್ನು ಕೂಡ ದೇವೇಗೌಡರ ಕುಟುಂಬ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಯೋಚನೆ ಮಾಡ್ತಿರ್ಬೋದು. ಕರ್ನಾಟಕ 28 16 ಬಿಜೆಪಿ, 2 ಜೆಡಿಎಸ್, 10 ಕಾಂಗ್ರೆಸ್. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್. 1,50,000 ಅಧಿಕ ಮತಗಳ ಅಂತರದಿಂದ ಡಾಕ್ಟರ್ ಮಂಜುನಾಥ್ ಗೆಲುವಿನತ್ತ ದಾಪುಗಾಲು. ಕರ್ನಾಟಕದಲ್ಲಿ 10 ಸೀಟ್ನಲ್ಲಿ ಕಾಂಗ್ರೆಸ್ ಮುಂದಿದ್ರೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ತವರು ಜಿಲ್ಲೆಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಭರ್ಜರಿ ಗೆಲುವು ದಾಖಲಿಸ್ತಾ ಇದೆ. ಕೇರಳ 16 ಕಾಂಗ್ರೆಸ್, 2 ಎಲ್ಡಿಎಫ್, 2 ಬಿಜೆಪಿ. ಕೇರಳದಲ್ಲಿ ಕಾಂಗ್ರೆಸ್ನ ಭರ್ಜರಿ ಫಲಿತಾಂಶ, ಭರ್ಜರಿ ಪರ್ಫಾರ್ಮೆನ್ಸ್. ರಾಹುಲ್ ಗಾಂಧಿ ವೈನಾಡ್ನಿಂದ, ಅಲಪ್ಪುಳದಿಂದ ಕೆಸಿ ವೇಣುಗೋಪಾಲ್. ನಾಗ್ಪುರದಲ್ಲಿ ನಿತಿನ್ ಗಡ್ಕರಿ ಮುನ್ನಡೆ. ಮಹಾರಾಷ್ಟ್ರದ ಟ್ಯಾಲಿ ತೆಗೆದ್ರೆ ಅಜಿತ್, ಮಹಾರಾಷ್ಟ್ರದಲ್ಲೂ ಕೂಡ ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಪರ್ಫಾರ್ಮ್ಡ್ ಬೆಟರ್, ಫಾರ್ ಬೆಟರ್. ಎಸ್, ಇನ್ನೊಂದ್ಸಲ ಆ ಟ್ಯಾಲಿಯನ್ನು ನಾವು ರಾಜ್ಯ ಮಹಾರಾಷ್ಟ್ರದ ನಂಬರ್ಸ್ ಹೇಳಿ. ಮಹಾರಾಷ್ಟ್ರ 27 INDIA, 20 NDA. 27 INDIAಯಲ್ಲಿ ಕಾಂಗ್ರೆಸ್ ಎಷ್ಟು, NDA? ಮಹಾರಾಷ್ಟ್ರ ಬಿಜೆಪಿ 12, ಕಾಂಗ್ರೆಸ್ 10, ಶಿವಸೇನೆ ಉದ್ಧವ್ ಬಣ 10, NCP ಶರದ್ ಪವಾರ್ ಬಣ 8, ಶಿವಸೇನೆ ಇನ್ನೊಂದು ಬಣ 6, NCP ಅಜಿತ್ ಪವಾರ್ ಬಣ 1, ಒಬ್ಬ ಇಂಡಿಪೆಂಡೆಂಟ್. ಅತಿಯಾದ ರಾಜಕಾರಣದ ತಿರುವು ಮುರುವುಗಳನ್ನು ಮಾಡಲಿಕ್ಕೆ ಹೋದರೆ ಹಿನ್ನಡೆ ಆಗುತ್ತೆ ಅನ್ನೋದಕ್ಕೆ ಮಹಾರಾಷ್ಟ್ರ ಒಂದು ಸ್ಪಷ್ಟ ಉದಾಹರಣೆ. ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ 32 TMC, 9 BJP. ಕಳೆದ ಬಾರಿಗೆ ಹೋಲಿಸಿದ್ರೆ ಬಿಜೆಪಿಯ ಹೀನಾಯ ಪರ್ಫಾರ್ಮೆನ್ಸ್ ಅನ್ಬಹುದು. ಮಮತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.